ನಮಸ್ತೆ ವೀಕ್ಷಕರೇ ಇವುಗಳನ್ನು ಮುಖಕ್ಕೆ ತಾಗಿಸಲೇಬೇಡಿ ಇರುವ ಸೌಂದರ್ಯವನ್ನು ಕಳೆದುಕೊಳ್ಳುತ್ತೀರಿ ಮುಖದ ಸೌಂದರ್ಯವೇ ಮೊದಲ ಆದ್ಯತೆ ಮುಖ ಸುಂದರವಾಗಿ ಕಾಣಬೇಕು ಎಂಬುದು ಎಲ್ಲರ ಬಯಕೆ ಹೀಗಾಗಿ ಮುಖದ ಆರೈಕೆಯನ್ನು ಅನೇಕರು ಮೊದಲ ಆದ್ಯತೆಯಾಗಿ ಇಟ್ಟುಕೊಳ್ಳುತ್ತಾರೆ ಕಪ್ಪು ಕಲೆ ತೆಗೆಯಲು ಮೊಡವೆಗಳಿಂದ ಮುಕ್ತರಾಗಲು ಒಂದಲ್ಲ ಒಂದು ಫೇಸ್ಪ್ಯಾಕ್ ಕ್ರೀಮ್ ಸ್ಕ್ರಬ್ಬರ್ ಫೇಸ್ ವಾಶ್ಗಳನ್ನು ಬಳಸುತ್ತಾ ಇರುತ್ತಾರೆ ಆದರೆ ಹೀಗೆ ಸೌಂದರ್ಯ ಕಾಪಾಡಿಕೊಳ್ಳುವ ಭರದಲ್ಲಿ ತಪ್ಪು ಹೆಜ್ಜೆ ಇಡಬೇಡಿ ಮುಖಕ್ಕೆ ಇದನ್ನೆಲ್ಲ ಹಚ್ಚಲೇಬಾರದು ಮುಖದ ಮೊಡವೆ ಕಪ್ಪು ಕಲೆ ಹೋಗಲಾಡಿಸಲು ಚರ್ಮ ಸುಟ್ಟುಗಟ್ಟುವುದನ್ನು ತಡೆಯಲು ಒಬ್ಬೊಬ್ಬರು ಒಂದೊಂದು ಸಲಹೆ ನೀಡುತ್ತಾರೆ ನೀವು ಏನಾದರೂ ಪ್ರಯೋಗ ಮಾಡಬಹುದು ಆದರೆ ಎಚ್ಚರ ಒಂದಷ್ಟು ಪದಾರ್ಥಗಳನ್ನು ಯಾವತ್ತೂ ಮುಖಕ್ಕೆ ತಾಗಿಸಲೇಬಾರದು ಹಾಗೆ ಮಾಡಿದರೆ ಇನ್ನಷ್ಟು ಸಮಸ್ಯೆಯೇ ಆಗುತ್ತದೆ ಹೊರತು ಅವುಗಳಿಗೆ ಪರಿಹಾರ ಸಿಗುವುದಿಲ್ಲ ಲಿಂಬು ರಸ ಮುಖದ ಬಹುತೇಕ ಸಮಸ್ಯೆಗಳಿಗೆ ಲಿಂಬು ರಸವೇ ಮದ್ದು ಎಂದುಕೊಂಡವರು ಹಲವರು ಇದ್ದಾರೆ ಮುಖಕ್ಕೆ ಹೊಳಪು ನೀಡುತ್ತದೆ ಎಂದು ಭಾವಿಸುತ್ತಾರೆ ಆದರೆ ಲಿಂಬೂರಸದಿಂದ ಹಾನಿಯೇ ಹೆಚ್ಚು ಇದರಲ್ಲಿರುವ ಅತ್ಯಧಿಕ ಮಟ್ಟದ ಆಮ್ಲ ನಿಮ್ಮ ಚರ್ಮದ ಪಿಎಚ್ ಮಟ್ಟವನ್ನು ಏರುಪೇರು ಮಾಡುತ್ತದೆ ತುರಿಕೆ ಉಂಟಾಗುತ್ತದೆ ಕೆಂಪು ಕೆಂಪಾದ ದದ್ದುಗಳು ಕೂಡ ಏಳಬಹುದು ಹಾಗಾಗಿ ನಿಂಬೆಹಣ್ಣಿನ ರಸವನ್ನು ಮುಖಕ್ಕೆ ಬಳಸುವ ಮೊದಲು ಸ್ವಲ್ಪ ಯೋಚಿಸಿ ಅಡುಗೆ ಎಣ್ಣೆಗಳು ಮೇಕಪ್ ತೆಗೆಯಲು ನೀವು ಕೊಬ್ಬರಿ ಎಣ್ಣೆ ಆಲಿವ್ ಎಣ್ಣೆಯನ್ನು ಮಾತ್ರ ಬಳಸಬಹುದು ಆದರೆ ಯಾವ ಎಣ್ಣೆಯಾದರೂ ನಡೆಯುತ್ತದೆ ಎಂದು ಉಳಿದ ಅಡುಗೆ ಎಣ್ಣೆಗಳನ್ನು ಬಳಸಬೇಡಿ ಇಂಥ ಎಣ್ಣೆಗಳು ಮುಖದ ಚರ್ಮಕ್ಕೆ ಹಾನಿಕಾರಕ ಒಣ ಚರ್ಮ ಮಾಡಿ ಬಿರುಕು ಮೂಡಿಸುತ್ತವೆ ಹಾಗಾಗಿ ಎಣ್ಣೆಗಳನ್ನು ಬಳಸುವ ಮೊದಲು ಅದನ್ನು ಕೂಡ ಯೋಚಿಸಿ ಬಿಸಿ ನೀರು ಮುಖವನ್ನು ಬಿಸಿ ನೀರಿನಲ್ಲಿ ತೊಳೆಯುವುದರಿಂದ ಜಾಸ್ತಿ ಸ್ವಚ್ಛವಾಗುತ್ತದೆ ಎಂದು ನೀವು ನಂಬಿಕೊಂಡಿದ್ದರೆ ಅದು ತಪ್ಪು ಕಲ್ಪನೆ ಬಿಸಿ ನೀರು ಮುಖಕ್ಕೆ ತಾಗಿದಾಗ ಅದು ಚರ್ಮ ನೈಸರ್ಗಿಕವಾಗಿ ಉತ್ಪತ್ತಿ ಮಾಡುವ ತೈಲದ ಅಂಶವನ್ನು ಹೋಗಲಾಡಿಸಿಬಿಡುತ್ತದೆ ಇದರಿಂದ ಚರ್ಮ ಸಂಪೂರ್ಣ ಒಣಗಿದಂತೆ ಆಗಿ ಹಾನಿಗೆ ಒಳಗಾಗುತ್ತದೆ ಮೈ ಉಜ್ಜಲು ಬಳಸುವ ಸೋಪ್ ಅಯ್ಯೋ ಮುಖಕ್ಕೆ ಬೇರೆ ಮೈಗೆ ಬೇರೆ ಸೋಪ್ ಹಾಕಿ ತೊಳೆಯುವುದಾಕೆ ಅನ್ನೋ ಉದಾಸೀನ ಬೇಡ ಮೈ ಉಜ್ಜುವ ಸೋಪನಲ್ಲಿ ಬಳಸುವ ಕೆಲವು ಪದಾರ್ಥಗಳು ಮುಖದ ಚರ್ಮದ ಮೇಲೆ ಕಠಿಣ ಪರಿಣಾಮವನ್ನು ಬೀರುತ್ತವೆ ಮುಖದ ಸೂಕ್ಷ್ಮ ಚರ್ಮಕ್ಕೆ ಸೌಮ್ಯ ಸ್ವಭಾವದ ಸೋಪ್ಗಳು ಫೇಸ್ವಾಶ್ಗಳನ್ನು ಹಾಕಬೇಕು ಮೈ ಉಜ್ಜುವ ಸೋಪ್ ಹಾಕಿದರೆ ಡ್ರೈ ಸ್ಕಿನ್ ಆಗುತ್ತದೆ ಹಾಗಾಗಿ ಮುಖಕ್ಕೆ ಮತ್ತು ಮೈಗೆ ಬೇರೆ ಬೇರೆ ಸೋಪ್ಗಳನ್ನು ಬಳಸಬೇಕು ಬಾಡಿ ಲೋಷನ್ಗಳು ಮುಖಕ್ಕೆ ಹಚ್ಚುವ ಕ್ರೀಮ್ಗಳು ಖಾಲಿಯಾದಾಗ ಬಾಡಿ ಲೋಷನ್ ಕ್ರೀಮ್ಗಳನ್ನೇ ಮುಖಕ್ಕೆ ಹಚ್ಚುವ ಅಭ್ಯಾಸ ನಿಮಗಿದ್ದರೆ ಅದನ್ನು ನಿಲ್ಲಿಸಬಿಡಿ ದೇಹದ ಮುಖದ ಚರ್ಮ ತೆಳುವಾಗಿ ಸೂಕ್ಷ್ಮವಾಗಿ ಇರುತ್ತದೆ ಇತರ ಭಾಗದಲ್ಲಿ ದಪ್ಪ ಚರ್ಮ ಇರುತ್ತದೆ ಬಾಡಿ ಲೋಷನ್ಗಳಲ್ಲಿ ಬಳಸಲಾಗುವ ಪದಾರ್ಥಗಳು ಮುಖದ ತೆಳುವಾದ ಚರ್ಮಕ್ಕೆ ಹಾನಿ ಮಾಡುತ್ತವೆ ಟೂತ್ಪೇಸ್ಟ್ಗಳು ಮೊಡವೆಗಳನ್ನು ಹೋಗಲಾಡಿಸಲು ಮುಖಕ್ಕೆ ಟೂತ್ಪೇಸ್ಟ್ ಹಚ್ಚಿ ಎಂದು ಯಾರಾದರೂ ಸಲಹೆ ಕೊಟ್ಟಿದ್ದರೆ ದಯವಿಟ್ಟು ಅದನ್ನು ಮಾಡಲೇಬೇಡಿ ಟೂತ್ಪೇಸ್ಟ್ನಲ್ಲಿ ಇರುವ ಬೇಕಿಂಗ್ ಸೋಡಾ ಮೆಂಥಾಲ್ಗಳು ಮೊಡವೆ ಹೋಗಲಾಡಿಸುತ್ತವೆ ಎಂಬುದು ತಪ್ಪು ಕಲ್ಪನೆ ಇದು ನಿಮ್ಮ ಮುಖದ ಚರ್ಮವನ್ನು ಡ್ರೈ ಮಾಡುತ್ತದೆ ಸುಟ್ಟಂಥ ತುರಿಕೆ ಉಂಟಾಗುತ್ತದೆ ಹಾಗಾಗಿ ಮುಖಕ್ಕೆ ಹಾನಿ ಮಾಡುವ ಟೂತ್ಪೇಸ್ಟನ್ನು ಯಾವಾಗಲೂ ಬಳಸಲೇಬೇಡಿ ವೀಕ್ಷಕರೇ ನಾವು ಹೇಳಿರುವ ಮುಖದ ಸೌಂದರ್ಯದ ಬಗೆಗಿನ ಮಾಹಿತಿಯು ನಿಮಗೆ ಉಪಯೋಗವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು